ಧೀರು ಮಾಮ ನನಗೆ ವಾವೆಯಲ್ಲಿ ಸೋದರ ಮಾಮ ಆಗಬೇಕು. ಹಾಗೆ ಸಂಬಂಧ ಹುಡುಕ್ತಾ ಹೋದ್ರೆ ಬಹಳ ದೂರದ ಸಂಬಂಧ ಅದು. ಆತ್ಮೀಯತೆಯಲ್ಲಿ ತುಂಬಾ ಹತ್ತಿರದವರು. ನಿಮಗೂ ಹಾಗೆ ಇರ್ತದೆ, ಚಿಕ್ಕಪ್ಪನ ಮಕ್ಕಳೇ ದೂರ ಇರ್ತಾರೆ, ಪಕ್ಕದ ಮನೆಯವರು ಪ್ರೀತಿಯಾಗಿರ್ತದೆ. ಹಾಗೆ ನನಗೆ ಆ ಮನುಷ್ಯ ಗುರುವಾದ ಆದರ್ಶವನ್ನು ನಡೆದು ತೋರಿಸಿದಂಥ ಮನುಷ್ಯ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ, ಅವನ ಬಗ್ಗೆ ಹೇಳಿದರೆ ಅವನ ಇಡೀ ಜೀವನ ಅಂದರೆ ಜೋಕಾಲಿ ಆಟ ಇದ್ದ ಹಾಗೆ. ಒಂದು ಕಾಲದಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ಶ್ರೀಗಂಧದ ಮರ ಸಪ್ಲೈ ಮಾಡ್ತಿದ್ದಂತೆ ಅವನು. ಧಾರವಾಡದಲ್ಲಿ ದೊಡ್ಡ ಮನೆ, ಒಂದು ಮನೆಯೇ ಸುಮಾರು ಒಂದು ಎಕರೆ ಅಷ್ಟು ದೊಡ್ಡ ಮನೆ ಅದು. ಮನೆ ಮುಂದೆ ಯಾವಾಗಲೂ ಮೂರು ಮರ್ಸಿಡಿಸ್ ಕಾರ್ ಇರ್ತಿತ್ತಂತೆ ಆಗಿನ ಕಾಲಕ್ಕೆ. ಭಾರಿ ಶ್ರೀಮಂತ. ಆ ಶ್ರೀಮಂತಿಕೆ ಇದ್ದಾಗ ಮಾಮ ಹಾಗೆ ಇದ್ದ, ಚೆನ್ನಾಗಿದ್ದ. ಯಾರ ದೃಷ್ಟಿ ಹತ್ತಿತೋ ಏನು ಪಾಪ ಆಯ್ತೋ ಗೊತ್ತಿಲ್ಲ, ಏಕಾಏಕಿ ಆಮೇಲೆ ಯಾವುದೋ ಅಪವಾದ ಬಂತು. ಹತ್ತಿರದ ಬಳಗದವರ ವಿರುದ್ಧ ನಿಂತುಬಿಟ್ರು, ನಂಬಿದವರೇ ಮೋಸ ಮಾಡಿದರು. ಧೀರು ಮಾಮ ಅರೆಸ್ಟ್ ಆಗ್ತಾರೆ ಅಂತ ಸುದ್ದಿಯಾಗಿ ಏನು ಮಾಡಿದ್ರು ಗೊತ್ತಾ, ಹೆಂಡತಿ ಮಕ್ಕಳನ್ನು ತಮ್ಮ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಮಾಯ ಆಗಿಬಿಟ್ರು. ಎಲ್ಲಿ ಹೋದರೋ ಏನೋ ಗೊತ್ತೇ ಆಗಲಿಲ್ಲ. ಇಲ್ಲಿದ್ದ ಬಂಗಲೆ, ಕಾರು, ಆಸ್ತಿ, ಬಂಗಾರ ಎಲ್ಲ ಪೊಲೀಸರು ತೊಗೊಂಡು ಹಂಚಿಬಿಟ್ರು. ಪೂರ್ತಿ ಖಾಲಿ, ಏನಿಲ್ಲ. ಯಾರನ್ನು ನಂಬಿ ವ್ಯವಹಾರ ಮಾಡಿದ್ರೋ ಅವರ ವಿರುದ್ಧ ಆದಾಗ ಇನ್ನೇನು ಮಾಡೋಕ್ಕಾಗ್ತದೆ ಧೀರು ಮಾಮಗೆ? ಕೆಟ್ಟು ಪಟ್ನಾ ಸೇರು ಅಂತೀವಲ್ಲ, ಹಾಗೆ ಧೀರು ಮಾಮ ಮುಂಬೈ ಸೇರಿದರು. ಪೂರ್ತಿ ಅನಾಮಿಕನಾಗಿ ನಿರ್ಗತಿಕನಂತ ಕೆಲಸ ಮಾಡಿದರು. ಸಿಕ್ಕ ಸಿಕ್ಕ ಕೆಲಸ, ಅಂಗಡಿ ಮುಂಗಟ್ಟುಗಳ ಕಸ ಬೆಳೆದ್ರು, ಹಮಾಲೆ ಕೆಲಸ ಮಾಡಿದರು, ಯಾವುದೋ ಅಂಗಡಿ ಮುಂದೆ ಫುಟ್ಪಾತ್ನಲ್ಲಿ ಮಲಗಿ ದಿನ ಕಳೆದ್ರು. ಸ್ನೇಹಿತರ ತಾವು ತಿಳ್ಕೋಬೇಕು, ಬಡವರಿಗೆ ಶ್ರೀಮಂತಿಕೆ ಬಂದರೆ ಸಂತೋಷ ಚೆನ್ನಾಗಿರ್ತದೆ. ತುಂಬ ಎತ್ತರದಲ್ಲಿ ಬದುಕಿದವರು ತುಂಬ ಕಾಲ ಹಾರಿ ಬಡತನಕ್ಕೆ ಬಂದರೆ ಬದುಕೋದು ಬಹಳ ಕಷ್ಟ ಆಗುತ್ತೆ. ಅಲ್ಲೇ ಇದ್ದರು, ಫುಟ್ಪಾತ್ನಲ್ಲಿ ಮಲಗಿ ದಿನ ಕಳೆದ್ರು. ಸ್ವಲ್ಪ ಕೆಲಸ ಮಾಡಿ ಹಣ ಕೂಡಿಟ್ಟು ವಕೀಲರನ್ನು ನೇಮಿಸಿ ತನ್ನ ಮೇಲೆ ಬಂದಿತ್ತಲ್ಲ ಕಳಂಕ ಅದನ್ನು ತೊಳ್ಕೊಂಡ್ರು, ನಿರ್ದೋಷರಾದರು. ಆದರೆ ಮತ್ತೆ ಶ್ರೀಗಂಧದ ವ್ಯಾಪಾರಕ್ಕೆ ಬರಲಿಲ್ಲ, ಮುಂಬೈನಲ್ಲೇ ಉಳ್ಕೊಂಡ್ರು. ಪರಿಶ್ರಮ ಮಾಡಿ ಕೆಲಸ ಮಾಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಹೇಳಿದರೆ, ಒಂದು ಅತ್ಯಂತ ದೊಡ್ಡ ಬಟ್ಟೆ ಕಾರ್ಖಾನೆಯಲ್ಲಿ ಅತ್ಯುನ್ನತ ಸ್ಥಾನಕ್ಕೇರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದರು. ಮತ್ತೆ ಬೇಕಾದಷ್ಟು ಹಣ ಬಂತು, ಪರಿವಾರ ಬಂತು, ಬಳಗ ಬಂತು. ವಿಶೇಷ ಅಂದರೆ ಧೀರು ಮಾಮ ಎಂದೂ ಬದಲಾಗಲೇ ಇಲ್ಲ. ಅವರು ಶ್ರೀಮಂತಿಕೆ ಉತ್ತುಂಗದಲ್ಲಿದ್ದಾಗ ಹೇಗೆ ನಗನಗ್ತಾ ಇದ್ರೋ, ದಾರಿದ್ರ್ಯದ ಕೂಪದಲ್ಲಿ ಬಿದ್ದಾಗಲೂ ಹಾಗೇ ಇದ್ರು. ನನಗೆ ಯಾಕೆ ಅವರು ಆದರ್ಶ ಆಗ್ತಾರೆ ಅಂದರೆ, ಅಷ್ಟು ಕಷ್ಟ, ಅಷ್ಟು ನೋವು, ಎಷ್ಟು ಜನ ಮೋಸ ಮಾಡಿರಬೇಕು. ಶ್ರೀಮಂತಿಕೆ ಹತ್ತಿರದಲ್ಲಿದ್ದಂಥ ಮನುಷ್ಯ ಹೋಗಿ ಫುಟ್ಪಾತ್ನ ಮಲ್ಕೊಳ್ಳೋದು ಸುಲಭ ಅಲ್ಲ ಸ್ವಾಮಿ. ಯಾರಾದರೂ ಅಪ್ಪಿತಪ್ಪಿ ಬತ್ತ ಬರ ಬಗ್ಗೆ ಕೆಟ್ಟ ಮಾತು ಆಡಲಿಲ್ಲ ಮನುಷ್ಯ ಆಯ್ತ. ಇಂಥವ್ರು ನಿಮ್ಗೆ ಅನ್ಯಾಯ ಮಾಡಿದ್ರಲ್ವಾ, ಮೋಸ ಮಾಡಿದ್ರಲ್ವಾ ಅಂತ ಯಾರಾದರೂ ಅವ್ರ ಹೆಸರು ಎತ್ತಿದ್ರೆ ಚೆ ಅವ್ರನ್ನಾಗಿ ಬೈತೀರಿ, ಸರಿ ಅಲ್ಲ ಅದು ಅಂತಿತ್ತಿದ್ರು. ನಾನು ಒಮ್ಮೆ ಕೇಳಿದೆ, ಮಾಮ ನಿಮಗಿದು ಹೆಂಗೆ ಸಾಧ್ಯ ಆಯಿತು, ಇಷ್ಟು ದ್ವೇಷ ಮಾಡಿದ್ರಲ್ಲ ಜನ ನಿಮ್ಮನ್ನು, ಬದುಕೋಗ್ಬಿಡ್ಲಿಲ್ಲ, ಹೋಗಿ ರಸ್ತೆ ಮೇಲೆ ಬಿದ್ದುಕೊಂಡ್ರಿ, ಹೋಗಿ ನೋವಿಲ್ವ ಮನಸ್ಸಲ್ಲಿ ಅಂದೆ. ಅದಕ್ಕೆ ಹೇಳಿದ್ರು, ನೋಡಪ್ಪ ಹಾಗಲ್ಲ, ಕಷ್ಟದಲ್ಲಿದ್ದಾಗ ದಿನಾಲೂ ಭಗವದ್ಗೀತೆ ಓದ್ತಾ ಇದ್ದೆ ನಾನು. ಬರೀದ್ರೆ ಓದಿದ್ರೆ ಏನು ಪ್ರಯೋಜನಪ್ಪ ಅದು, ಸ್ವಲ್ಪ ಆದರೂ ಜೀವನಕ್ಕೆ ಅಂಟಬೇಡವೆ. ಆ ಸುಖ ದುಃಖ ಎಲ್ಲ ದೇಹಕ್ಕೆ ಕಂಟುಕೊಂಡದ್ದು, ಒಳಗಿನ ಹೃದಯಕ್ಕೆ ಏನಿದೆ, ಸಂತೋಷವಾಗಿರೋಣ. ಅವ್ರು ನೋವು ಮಾಡಿದ್ರು ಕೂಡ ಅವ್ರಿಗೆ ಕೆಟ್ಟದ್ದು ಬಯಸೋಲ್ಲ ನಾನು, ಅವ್ರವ್ರ ಹಣೆ ಬಾರ, ಪರಿಸ್ಥಿತಿ ಆಗಿತ್ತಪ್ಪ, ನಾನೇನು ಮಾಡೋದು. ಎಲ್ಲರೊಂದು ನಗನಗುತ್ತಾ ಅನ್ಯಾಯ ಮಾಡಿದವ್ರಿಗೂ ಶ್ರೇಯಸ್ಸನ್ನು ಬಯಸಿದಂಥ ಧೀರು ಮಾಮ ಆ ಶರಣರ ಸಾವನ್ನೇ ಪಡೆದರು. ಮಾತಾಡ್ತಾ ಮನೆಗೆ ಬಂದವರಿಗೆ, ಕೂತ್ಕೊಳ್ಳಿ ನಾನೇ ಮಾಡ್ತೀನಿ, ಜ್ಯೂಸ್ ಮಾಡಿಕೊಡ್ತೀನಿ, ಸಂಭ್ರಮದಿಂದ ಜ್ಯೂಸ್ ಮಾಡಿ ಅವರಿಗೆಲ್ಲ ಜ್ಯೂಸ್ ಕೊಟ್ಟು ತಾನು ಒಂದು ಗ್ಲಾಸ್ ಇಟ್ಕೊಂಡು ಕುಡಿದು ಕಟ್ಟೆ ಮೇಲಿಟ್ಟು ತಲೆ ಹಿಂದೆ ಒರಗಿಸಿದ್ರು, ಪ್ರಾಣ ಹೋಯ್ತು. ಸುಖ ದುಃಖ ಸಮಯ ಕೃತ್ವ ಲಾಭ ಲಾಭವು ಜಯ ಜಯ ಅನ್ನೋ ಭಗವದ್ಗೀತೆ ಮಾತು ಕೇಳೋಕೆ ಚಂದ ಸ್ವಾಮಿ. ಹಾಗೆ ಬದುಕೋದು ಕಷ್ಟ, ಹಾಗೆ ಬದುಕಿದವರು ಧೀರು ಮಾಮ. ನನಗನ್ಸುತ್ತೆ ಆ ಸಮ ದುಃಖಗಳನ್ನು ಒಂದೇ ರೀತಿ ತಗೊಳ್ಳುವಂಥ ಮನೋಭಾವ ನಮ್ಗೆ ಒಂದು ಚೂರು ಬಂದ್ರೆ ಸಾಕು, ಜೀವನ ತುಂಬ ಸುಂದರ ಆಗುತ್ತೆ.